Hi friends, ellarigu namaskara. Friends, welcome back to my channel Shridevi Simple Life. Ellaru aramadiri anta tilkondidini friends. Naavu kuda ellaru aramadivi. Banni ivattina video start maadidini beligeyinda. Nodona hegirutte ivattina video antanda. Ivattina video dalli ondu recipe na share maadkondini. Nanna dinacharina share maadkondini friends. ಅದನ್ನ ಎಲ್ಲ ನೋಡೋಣ ಇವತ್ತು. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇದು ನೋಡ್ರಿ, ಬೆಳಿಗ್ಗೆ ನಾನು ಪಲಾವ್ ಮಾಡಿದ್ದೆ. ನಮ್ಮನೆಯವರು ಆಫೀಸ್ಗೆ ಹೊಂಟಿದ್ರು, ಎಲ್ಲರಿಗೆ ಬಾಯ್ ಮಾಡಿ ಹೊಂಟಿದ್ರು, ಅವರಿಬ್ಬರಿಗೆ ಬಾಯ್ ಮಾಡಿ ಹೊಂಟಿದ್ರು. ಅವರು ನಮಿತಾ ಮಮ್ಮಿಗೆ ಯಾಕೆ ಹಾಯ್ ಮಾಡಲ್ಲ, ಬಾಯ್ ಮಾಡಲ್ಲ, ಮಮ್ಮಿಗೆ ಬಾಯ್ ಮಾಡು ಅಂತಂದ್ರೆ ಹಂಗಾಗಿ ತಮಾಷೆ ಮಾಡ್ಕೊತ ನಿಂತಿದ್ವಿ. ಬೆಳಿಗ್ಗೆ ಅವರು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದೆ ನೋಡ್ರಿ. ಮೊನ್ನೆ ಹೆಲ್ಮೆಟ್ ಹಾಕ್ಕೊಂಡು ಹೋಗಿದ್ದಿಲ್ಲ ನಮ್ಮನೆಯವರು, ಬಂದಮೇಲೆ ಹೇಳಿದೆ ಇಲ್ಲಿಂದನೇ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ, ಅಲ್ಲೇ ಇದು ಗಾಡಿ ಜಾಸ್ತಿ ಓಡಾಡಲು ಮಾತ್ರ ಹೆಲ್ಮೆಟ್ ಹಾಕ್ಕೊಂಡು ಹೋಗಬಾರ್ದು, ಮನೆಯಿಂದನೇ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳಿದೆ ಮೊನ್ನೆ. ಆರತಿ ನಾರಾಯಣಪ್ಪ ಅಂತಂದು ಇದ್ದಾರೆ ಅವ್ರು ನಮ್ಮ ಸಬ್ಸ್ಕ್ರೈಬರು, ಅವರು ಕಮೆಂಟ್ ಮಾಡಿದರು ನಿಮ್ಮ ಮನೆಯವ್ರಿಗೆ ಹೆಲ್ಮೆಟ್ ಹಾಕ್ಕೊಳಕ್ಕೆ ಹೇಳಿ ಅಂತಂದರೆ. ಹೆಲ್ಮೆಟು ಹಾಕ್ಕೊತಾರೆ, ಬಟ್ ಇಲ್ಲಿಂದ ಹಾಕ್ಕೊಂಡು ಹೋಗಲ್ಲ ಅವರು, ಅಲ್ಲಿ ಮುಂದೆ ರೋಡಿನ ಮೇಲೆ ಹೋಗಿ ಹಾಕ್ಕೊತಾರೆ. ನಾನು ಹೇಳಿದೆ ಇಲ್ಲಿಂದನೇ ಹಾಕ್ಕೊಂಡು ಹೋಗ್ರಿ ಅಂತಂದು ಹೇಳಿದೆ, ಅದಕ್ಕೆ ಅವರು ಇಲ್ಲಿಂದನೇ ಮನೆಯಿಂದನೇ ಹೆಲ್ಮೆಟ್ ಹಾಕ್ಕೊಂಡು ಹೋದರು ಫ್ರೆಂಡ್ಸ್. ನೋಡಿ ನಮಿತ ಕಳಿಸಿ ಬಂದಳು, ದಿನ ಅವ್ರ ಅಪ್ಪನ ಗೇಟಿನವರೆಗೂ ಬಿಟ್ಟು ಗೇಟ್ ಹಾಕ್ಕೊಂಡು ಒಳಗೆ ಬರ್ತಾಳೆ ಆಕೆ. ಫ್ರೆಂಡ್ಸ್ ನೋಡಿರಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಮಗೆ ನಾಲ್ಕು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ನಾನು. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಹಾಕಿನಿ. ಈಗ ನೋಡಿರಿ, ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ, ಒಂದೆರಡು ಪೀಸ್ನಷ್ಟು ಚಕ್ಕೆ ಹಾಕ್ಕೊತೀನಿ, ಒಂದೆರಡು ನೋಡಿರಿ ಎರಡು ಲವಂಗ ಹಾಕಿನಿ, ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಇವನ್ನೆಲ್ಲ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ಏನಂತಾರೆ ನಮ್ಮ ಕಡೆ ಎಲ್ಲ ಸಣ್ಣಗೆ ಅಂತಾರೆ, ಸಣ್ಣಗೆ ರುಬ್ಕೊಂಬರ್ಬೇಕು ಫ್ರೆಂಡ್ಸ್. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು, ಅಂದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಈಗ ಇದನ್ನು ರುಬ್ಕೊಂಬರ್ತೀನಿ, ನೆಕ್ಸ್ಟ್ ಪ್ರೊಸೀಜರ್ನ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಇವತ್ತು ನಾನು ಹೊಸ ಕುಕ್ಕರ್ನಾಗ ಒಂದು ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ. ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ, ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿನಿ ಅಡುಗೆ ಎಣ್ಣೆನ. ಅದು ಬಿಸಿ ಆದಮೇಲೆ ಒಂದೆರಡು ಮೂರು ಸಾಸಿವೆ ಹಾಕಿ ನೋಡ್ತೀನಿ ನಾನು, ಯಾಕಂದ್ರೆ ಮುಂಚೆನೇ ಹಾಕಿ ಎಣ್ಣೆ ಕಾಯೋದಕ್ಕಿನ ಮುಂಚೆ ಹಾಕಿಬಿಟ್ರೆ ಕಹಿ ಆಗಿಬಿಡ್ತಾವವು, ಹಾಗಾಗಿ ನಾನು ಫಸ್ಟ್ ಚೆಕ್ ಮಾಡ್ತೀನಿ ಎಣ್ಣೆ ಕಾದೈತೆ ಇಲ್ಲ ಅಂತಂದು. ಆದಮೇಲೆ ಸಾಸಿವೆ ಹಾಕ್ಕೊಂಡೆ ನೋಡಿರಿ, ಒಂದು ಚಕ್ಕೆ ಪೀಸ್ ಹಾಕ್ಕೊಂಡಿನಿ, ಎರಡು ಲವಂಗ ಹಾಕ್ಕೊಂಡೆ, ಒಂದು ಸ್ಟಾರ್ ಮೊಗ್ಗು ಹಾಕ್ಕೊಂಡಿನಿ ಫ್ರೆಂಡ್ಸ್, ಆಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು. ಈಗ ನಾನು ಸೋಂಪು ಹಾಕ್ಕೊತೀನಿ, ನಮ್ಮ ಕಡೆ ಎಲ್ಲ ಬಾಡೆ ಸೋಪ್ ಅಂತಾರೆ ಇದಕ್ಕೆ. ಇವನ್ನೆಲ್ಲ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಇದೊಂದು ರೆಸಿಪಿ. ಈಗ ಎರಡು ಲವಂಗ ಹಾಕ್ಕೊಂಡಿನಿ ನೋಡಿರಿ. ಕುಕ್ಕರ್ ಭಾಳ ಚಲೋ ಐತಿ ಫ್ರೆಂಡ್ಸು, ಒಟ್ಟು ತಳ ಹಿಡಿಯಂಗಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗೈತಿ, ನನಗಂತೂ ಇಷ್ಟ ಆಗೈತಿ ಇದು ಭಾಳ. ಇನ್ನೊಂದು 3 ಲೀಟ್ರದ್ದು ತೊಗೋಬೇಕು ನಾನು, ನೋಡೋಣ ಮುಂದಾದರೆ ತೊಗೊತೀನಿ. ಈಗ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಅಂದರೆ ದಪ್ಪ ದಪ್ಪಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಹೆಚ್ಚಾಕ್ಕೊಂಡಿನಿ. ಒಂದು ಸ್ವಲ್ಪ ಕರಿಬೇವು ಹಾಕಿನಿ, ಎಲ್ಲ ಹಾಕಿಬಿಟ್ಟು ಇವಾಗ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಈರುಳ್ಳಿನ ಅಷ್ಟು ರುಚಿಯಾಗಿ ಬರುತ್ತೆ ಇದು ರೆಸಿಪಿ ನೋಡಿರಿ. ಇವಾಗ ಅದನ್ನೆಲ್ಲ ಬಿಡಿಸ್ಕೋಬೇಕು, ಒಂದೊಂದು ಎಳೆಯಾಗಿ ಬರ್ತಾವವು ಈರುಳ್ಳಿ, ಅಲ್ಲಿವರೆಗೂ ನಾವು ಬಿಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಕಂದು ಬಣ್ಣ ಬರುತ್ತಾ ಅಲ್ಲಿವರೆಗೂ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಿಲವರದ್ದು ಕುಕ್ಕರ್ನ ಏನಾದರೂ ಇದ್ದರೆ ಅವನ್ನೆಲ್ಲ ಹಾಕಿಬಿಟ್ಟು ತೊಗೋಬೇಕು, ಸ್ಟೀಲಿನ ಕುಕ್ಕರನ್ನು ಅವರು ತೊಗೋಬೋದು ಫ್ರೆಂಡ್ಸು. ತುಂಬ ಚೆನ್ನಾಗೈತಿ, ಒಳ್ಳೆ ಕ್ವಾಲಿಟಿ ಐತಿ ನೋಡಿರಿ. ಈಗ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಒಂದು ಎರಡು ಚಿಕ್ಕದು ಟೊಮೆಟೊ ಹಾಕ್ಕೊಂಡು ಹಾಕ್ತೀನಿ. ಈ ಕಲರ್ ನೋಡಿರಿ ಅದರೊಳಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಹಸಿರು, ಬಿಳಿ, ಕೆಂಪು, ನಮ್ಮ ಭಾರತ ಧ್ವಜದ ಕಲರ್ ಯಾವ ರೀತಿ ಐತಿ ಅದೇ ರೀತಿ ಕಲರ್ ಇದಾವೆ.
ಕುಕ್ಕರಲ್ಲಿ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿರಿ. ಅಡುಗೆ ಮಾಡೋಕ್ಕಂತೂ ಬೇಸರನ ಆಗಲ್ಲ ಇಂಥ ಪಾತ್ರೆ ಇದ್ರೆ ಮನೆಯಾಗ. ಖುಷಿ ಖುಷಿಯಾಗಿ ನಾವು ಅಡುಗೆ ಮಾಡ್ಬೋದು. ಪಾತ್ರೆ ಏನಾದರೂ ನಮ್ಗೆ ಒಂದು ಸ್ವಲ್ಪ ಬೇಜಾರು ಮಾಡಿಬಿಟ್ರೆ ಅಡುಗೆ ಮಾಡೋಕ್ಕೂ ಬೇಸರ ಆಗುತ್ತೆ ಒಂದೊಂದು ಟೈಮ್ನಾಗ. ಒಂದೊಂದು ಹಳೆ ಕುಕ್ಕರೆಲ್ಲ ಕೈ ಕೊಡ್ತಾ ಇದ್ವು ನನಗೆ, ಇದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದು ನಮ್ಗೆ ತುಂಬಾ ಹೆಲ್ಪ್ ಆಯಿತು ಕುಕ್ಕರ್. ಇವಾಗ ಅವನ್ನೆಲ್ಲ ಫ್ರೈ ಆದಮೇಲೆ ಒಂದು 3 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತೀನಿ. 3 ಬಟ್ಲ ಅಕ್ಕಿ ತೊಗೊಂಡಿನಲ್ಲ, 3 ಸ್ಪೂನಷ್ಟು ಉಪ್ಪು ಹಾಕಿನಿ. ಬೇಕಂದ್ರೆ ಲಾಸ್ಟಿಗೆ ನಾವು ಟೇಸ್ಟ್ ಮಾಡಿ ನೋಡಿ ಮತ್ತೆ ಬೇಕಂದ್ರೆ ಹಾಕ್ಕೋಬೋದು ಉಪ್ಪು. ಇವಾಗಲೇ ಉಪ್ಪು ಹಾಕಿದರೆ ಎಲ್ಲ ಟೊಮೆಟೊ ರಸ ಬಿಟ್ಕೊತೈತಿ, ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಹಾಕೋವು, ತರಕಾರಿಗೆ ಕೂಡ ಉಪ್ಪು ಹಿಡ್ಕೊತೈತಿ ಅಂತ ಇವಾಗಲೇ ಹಾಕಿಬಿಟ್ಟಿನಿ ನಾನು. ಇವಾಗ ನಾನು ಒಂದು ಚಿಟಿಕೆ ಅಷ್ಟು ಅರಶಿನ ಪೌಡ್ರ್ ಹಾಕ್ಕೊತೀನಿ ನೋಡಿರಿ. ಜಾಸ್ತಿ ಹಾಕಲ್ಲ ಅರಶಿನ ಪೌಡ್ರ್ ಈ ರೆಸಿಪಿಗೆ. ಇವಾಗ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಈ ಖಾರದ ಪುಡಿ ಜಾಸ್ತಿ ನುಣ್ಣಗಿಲ್ಲ ಫ್ರೆಂಡ್ಸು, ಸ್ವಲ್ಪ ಮೀಡಿಯಮ್ ತರಿ ತರಿಯಾಗೈತಿ. ನೋಡ್ಬೇಕಾದ್ರೆ ತೊಗೋಬೇಕಾದ್ರೆ ನೋಡಿ ತೊಗೊಂಡಿಲ್ಲ ನಾನು, ಬಟ್ ಟೇಸ್ಟ್ ಐತಿ ಪಲ್ಯಕ್ಕ ಸಾಂಬಾರಿಗೆ. 1/2 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಇವಾಗ ಚಲೋ ಹೊತ್ತಿನ ಮಿಕ್ಸ್ ಮಾಡಬೇಕು. ಅದನ್ನು ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡಬೇಕು, ಅಂದ್ರೆ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸು. ಸುಮ್ಮನೆ ಹಾಗೆ ಕಡ್ಡಾಡಿಸ್ಬಿಟ್ಟು ನಾವು ಮಾಡಿದರೆ ಅಷ್ಟು ರುಚಿ ಚೆನ್ನಾಗಿ ಬರಲ್ಲ. ಇವಾಗ ನೋಡಿರಿ ಅದನ್ನೆಲ್ಲ ಫ್ರೈ ಆದಮೇಲೆ ರುಬ್ಕೊಂಬಂದಿದ್ನಲ್ಲ ಮಸಾಲೆ, ಈ ಮಸಾಲೆ ರುಬ್ಬಿ ಹಾಕಿದ್ರೆ ಅದು ಪರಿಮಳ ಘಮ ಘಮ ರುಚಿ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸು. ಇದನ್ನು ನಾನು ರೆಸಿಪಿನ ರೇಷನ್ ಅಕ್ಕಿಯಲ್ಲೇ ಮಾಡಿದ್ದೀನಿ, ತುಂಬ ರುಚಿಯಾಗಿ ಬಂದಿತ್ತು. ರೇಷನ್ ಅಕ್ಕಿಯಲ್ಲಿ ಈ ಪಲಾವು ವೆಜಿಟೇಬಲ್ ಪಲಾವ್ನ ಮಾಡೋದು ತುಂಬಾ ಈಸಿ. ಆಮೇಲೆ ಚಲೋ ಏನದು ಸೋನಾ ಮಸೂರಿ ಅಕ್ಕಿ ಅಂತಾರಲ್ಲ, ಆ ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡ್ತೀವಲ್ಲ ಅದೇ ರೀತಿಯೇ ಬಂದಿತ್ತು. ಟೇಸ್ಟು ಉದುರುದ್ರಾಗಿನೂ ಇತ್ತು ಫ್ರೆಂಡ್ಸು. ನೋಡಿರಿ ಇವಾಗ ಮಸಾಲೆ ಎಲ್ಲ ರುಬ್ಬಿದ್ದು, ಮಸಾಲೆನ ಫ್ರೈ ಮಾಡಿದಾದಮೇಲೆ ಎಣ್ಣೆ ಬಿಟ್ಕೊತಾ ಇತ್ತು. ಆವಾಗ ನಾನು ಮಿಕ್ಸಿ ಜಾರ್ನ ತೊಳೆದು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ. ತೀರೆ ಸಣ್ಣಾಗೂ ಇಡಬಾರ್ದು ಉರಿ, ತೀರೆ ಜೋರಾಗಿನೂ ಇಡಬಾರ್ದು, ಮೀಡಿಯಮ್ ಆಗಿ ಇಟ್ಕೊಂಡು ಅಡುಗೆ ಮಾಡಿದರೆ ಸೂಪರಾಗಿ ಬರುತ್ತೆ. ತಳ ಹಿಡಿತೈತಿ ಅನ್ನೋ ಟೈಮ್ಗೆ ನಾವು ಸಣ್ಣಗೆ ಇಟ್ಕೊಂಡ್ಬಿಟ್ರೆ ತಳ ಹಿಡಿಯೋದಿಲ್ಲ ಫ್ರೆಂಡ್ಸು. ಆಮೇಲೆ ಲಾಸ್ಟಿಗೆ ಕುಕ್ಕರ್ ಕೂಗಿಸ್ತೀವಲ್ಲ ಆವಾಗೂ ಕೂಡ ಅಷ್ಟೇ, ತಳ ಹಿಡಿಯೋಂಗಿಲ್ಲ. ಈ ರೀತಿ ರೆಸಿಪಿ ಮಾಡಬೇಕಾದ್ರೆ ಕರೆಂಟ್ ಹೋಗಿಬಿಡ್ತು ಫ್ರೆಂಡ್ಸು. ಎಲ್ಲ ಮಸಾಲೆ ಫ್ರೈ ಆದಮೇಲೆ ಕರೆಂಟ್ ಹೋಯಿತು. ಈಗ ನಾನು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ನೆಲ್ಲ ಆ ಅಕ್ಕಿನ ಹಾಕಿ ನೋಡಿರಿ ರೇಷನ್ ಅಕ್ಕಿ ಹಾಕಿ ಮಾಡ್ತಾ ಇದ್ದೀನಿ. ಅದನ್ನು ಈಗ ಮಿಕ್ಸ್ ಮಾಡ್ಕೊತೀನಿ ಮಸಾಲೆಗೆಲ್ಲ. ಅಕ್ಕಿನ ಈ ರೀತಿ ನಾವು ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆನೇ ನೆನೆಸಿಟ್ಬಿಟ್ಟು ಒಗ್ಗರಣೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟರಲ್ಲಿ ಒಗ್ಗರಣೆ ಆಗೋದ್ರೊಳಗೂ ಅಕ್ಕಿ ನೆನೆದಿರ್ತವೆ, ಉದುರುದುರಾಗಿನೂ ಬರುತ್ತೆ, ಸಾಫ್ಟಾಗಿನೂ ಕೂಡ ಇರುತ್ತೆ. ಮನೆಯಲ್ಲಿ ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಕೂಡ. ಎಲ್ಲ ಥರದ ವೆಜಿಟೇಬಲ್ಸ್ ಹಾಕಿರ್ತೀವಿ. ಈಗ ನೋಡಿರಿ ಟೇಸ್ಟ್ ನೋಡಿದೆ ನಾನು, ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತೋ ಇಲ್ಲ ಅಂತಂದು. ಇವಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಹಾಗಾಗಿ 1/2 ಸ್ಪೂನಷ್ಟು ಉಪ್ಪು ಹಾಕಿದೆ. ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಕರೆಂಟ್ ಹೋಗಿತ್ತು, ನಮ್ಮದೊಂದು ಲೈಟ್ ಐತಿ ಅದೊಂದು ಹಾಕ್ಕೊಂಡು ಆಮೇಲೆ ನಮ್ಮ ನಮ್ಮಿತ ಟಾರ್ಚ್ ಹಿಡಿದಿದ್ಲು, ಹಿಡಿದ್ಬಿಟ್ಟು ವಿಡಿಯೋ ಮಾಡಿಕೊಂಡ್ವಿ. ಯಾಕೋ ಏನು ಈಗ ಮಳೆಗಾಲದಾಗ ಜಾಸ್ತಿ ಕರೆಂಟ್ ತೆಗಿತಾ ಇದ್ದಾರೆ ನೋಡಿರಿ. ಒಂದು ಕುದಿ ಬಂದಮೇಲೆ ಇವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. 2 ವಿಜಲ್ ಸಾಕು ಫ್ರೆಂಡ್ಸು, 3-4 ಕೂಗಿಸ್ಬಾರ್ದು, ಒಂದಾದ್ರೂ ನಡೀತೈತಿ. ಬೆಟರ್ ಅಂದರೆ 2 ವಿಜಲ್ ಕೂಗಿಸಿದ್ರೆ ಸಾಕು. ನಾನು 2 ವಿಜಲ್ ಕೂಗಿಸಿದ್ದೆ, 1 ವಿಜಲ್ ಮಾತ್ರ ವಿಡಿಯೋದಲ್ಲಿ ಬಂದೈತಿ. ಇವಾಗ ನೋಡಿರಿ ವಿಜಲ್ ಹೋಗಿ ಎಲ್ಲ ತಣ್ಣಗಾಗೈತಿ. ಈಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿರಿ. ಮೇಲ್ಗಡೆ ನೋಡಿದ್ರೆ ಸೇಮ್ ಸೋನಾ ಮಸೂರಿ ಅಕ್ಕಿದ ಪಲಾವ್ನ ಅನ್ನೋ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸು. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಮೇಲ್ಗಡೆ ಇದು ಏನು ಮಸಾಲೆ ಎಲ್ಲ ನಿಂತಿರುತ್ತೆ, ಕೆಳಗಡೆ ವೈಟ್ ವೈಟ್ ಇರುತ್ತೆ ರೈಸು. ಈ ರೀತಿ ನಾವು ನಿಧಾನವಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆಯೂ ಮಸಾಲೆ ಸ್ಪ್ರೆಡ್ ಆಗುತ್ತೆ ಫ್ರೆಂಡ್ಸು. ತರಕಾರಿನೂ ಕೂಡ ಅಷ್ಟೇ, ಎಲ್ಲ ಪಲಾವ್ಗೂ ಕೂಡ ತರಕಾರಿ ಮಿಕ್ಸ್ ಆಗುತ್ತೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸು. ಇವಾಗ ನೋಡಿರಿ ಬೆಳಿಗ್ಗೆ ನಾಷ್ಟಕ್ಕ ಪಲಾವ್ ಮಾಡಿದ್ದೆ ನಾನು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಇವತ್ತು ನಮ್ಮನೆಯವ್ರಿಗೂ ಕೂಡ ಬಾಕ್ಸಿಗೆ ಅದನ್ನೇ ಕೊಟ್ಟು ಕಳಿಸೀನಿ. ನಾವು ಕೂಡ ಅದನ್ನ ತಿಂತಾಯಿದ್ದೀವಿ, ಈಗ ರೇಷನ್ ಅಕ್ಕಿನ ತಿಂತಾಯಿದ್ದೀವಿ, ಯಾಕಂದ್ರೆ ಚಲೋ ಬರ ಆಗತ್ತೈತಲ್ಲ. ಹಾಗಾಗಿ
ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಸಿಗ್ತಾವಲ್ಲ ರೇಷನ್ ಅಕ್ಕಿ ಅಂಥೇಳಿ ಅದ್ರದ್ದು ಮಾಡ್ತಾ ಇದ್ದೀನಿ. ಯಾವಾಗಾದ್ರೂ ಸೋನಾ ಮೊಸರು ಅಕ್ಕಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿನಿ. ನೋಡೋಣ ಎಲ್ಲಿವರೆಗೂ ಹೋಗುತ್ತಾ ಅಂತಂದ. ಇವಾಗ ನೋಡಿರಿ, ಇದು ಸಾಯಂಕಾಲದ್ದು ವಿಡಿಯೋ. ಕರೆಂಟ್ ಹೋಗಿತ್ತು ಫ್ರೆಂಡ್ಸು, ಅದೇ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟು ಪಲಾವ್ ಮಾಡಿದಾದಮೇಲೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಂಗಾಗಿ ರಾತ್ರಿ ಲೈಟ್ ಹಾಕಿದ್ವಿ, ಯು ಪಿ ಎಸ್ ಹಾಕಿ ಅದರಲ್ಲಿ ಬೆಳಕಿತ್ತು ಒಂದು ಸ್ವಲ್ಪ. ಸುಮ್ಮನೆ ಹೇಳ್ತಾಳೆ ಕರೆಂಟ್ ಹೋಗಲ್ಲ ಏನಿಲ್ಲ ಅಂತ ಅನ್ಕೊಂತಾರೆ ಕೆಲವೊಬ್ಬರು, ಹಂಗಾಗಿ ನೈಟು ಕೂಡ ಕರೆಂಟ್ ಹೋದಾಗೂ ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ. ಇವನ್ ಕರೆದಿದ್ವಿ, ಹಪ್ಪಳ ಹಪ್ಪಳ ಅಲ್ಲ ಚೀಪ್ಸು, ಆಲೂಗಡ್ಡೆ ಚಿಪ್ಸು, ಅವನ್ನ ತಿಂತಾ ಇದ್ವಿ. ಖಾಲಿ ಆಗ ಮಟ್ಟ ತಿಂತೀವಿ, ಖಾಲಿ ಆದಮೇಲೆ ಮತ್ತು ಏನಿಲ್ಲ, ಚಾ ಕುಡಿದ್ಬಿಟ್ಟು ಅದ್ರ ಜೊತೆ ತಿಂತಾ ಇದ್ವಿ. ನೋಡಿರಿ ಕರೆಂಟ್ ಹೋಗಿತ್ತು, ಅಲ್ಲೊಂದು ಲೈಟ್ ಹಾಕ್ಕೊಂಡಿವಿ, ಯು ಪಿ ಎಸ್ ಇದು, ಯು ಪಿ ಸಿ ಇದು, ಯು ಪಿ ಎಸ್ ಸಿ ಅಂತೀನಿ ನೋಡಿರಿ. ಸಾರಿ, ಹೊರಗಡೆ ನೋಡಿರಿ ಯಾವ ರೀತಿ ಕತ್ಲೈತಿ. ಇವು ಉಷ್ಟ್ರು ಚಾ ಕುಡ್ಕೊಂತ ಮಾತಾಡ್ಕೊತ ಕುಂತಿದ್ವಿ ಫ್ರೆಂಡ್ಸ್. ಆವತ್ತಿನ ರಾತ್ರಿ ಇಷ್ಟು ವಿಡಿಯೋ ಮಾಡಿಕೊಂಡೆ, ಮತ್ತು ಹೊಳ್ಳಿ ಲಗೂನ ಕರೆಂಟ ಬರಲಿಲ್ಲ, ಇನ್ನೇನು ಮಾಡೋದು, ಊಟ ಮಾಡಿ ಮಲ್ಕೊಂಬಿಟ್ವಿ, ಹೊಳ್ಳಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮರುದಿನ ನಾನು ಬೆಳಿಗ್ಗೆ ನಾಷ್ಟ ಗಿಷ್ಟ ಎಲ್ಲ ಆಗಿತ್ತು, ನಾಷ್ಟ ಮಾಡಿಕೊಂಡು ನವ್ಯಾಗ ನಿಂದ್ರಿಸಿ ನೋಡ್ರಿ ಅಕ್ಕಿಗೆ ಓಡಾಡ್ಕತ್ತಿದ್ಲು. ನಾನು ಬಟ್ಟೆ ಹಿಂದಿನ ದಿವಸನ ಬಟ್ಟೆನ ವಾಶ್ ಮಾಡಿ ಹಾಕಿದ್ದೆ, ತೊಕೊಂಬಂದು ಪುಟ್ಟಿಯಲ್ಲಿ ಆಗ ಇಟ್ಟಿದ್ದೆ ನಾನು, ಅವನ್ನೆಲ್ಲ ಈಗ ಮಡಿಚಿಡ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟು. ಆಗಿಂದಾಗ ಮಡ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ಸಾಯಂಕಾಲ ತೊಕೊಂಬಂದಿವಲ್ಲ, ಹಾಗಾಗಿ ರಾತ್ರಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ರಿಗಿನ ಟೈಮ್ ಆಗೋಯ್ತು. ಇವತ್ತು ಮಡಚಿ ಇಟ್ಟರಾಯ್ತು ಅಂತ ಮಡಿಸ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸು, ನಿನ್ನೆ ವಿಡಿಯೋ ಹಾಕಿದ್ನೆಲ್ಲ ನಾನು, ನಮಗೆ ಇವರೇ ಎಲ್ಲ ಅಂತಂದು ಏನು ಅದ್ರ ಬಗ್ಗೆ ಒಂದು ಮಾತು ಹೇಳಬೇಕಾಗಿತ್ತು. ಏನಂದರೆ ಕೆಲವೊಬ್ಬರು ಏನಂತ ತಿಳ್ಕೊತಾರಂದ್ರೆ, ಅಯ್ಯೋ ಇಕ್ಕಿಗೇನು ಕಡಿಮೆ ಐತಿ, ಇಷ್ಟು ಚೆನ್ನಾಗಿರೋ ಮನೆ ಐತಿ, ಕಾರ್ ಐತಿ, ಎಲ್ಲ ಐತಿ, ಎಲ್ಲ ಇದ್ದೂ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾಳೆ ಅಂತ ಕೆಲವೊಬ್ರಿಗೆ ಕಣ್ಣಿಗೆ ಕಂಡಿದ್ದನ್ನು ನೋಡಿ ಅನ್ಕೊತಾರೆ ಫ್ರೆಂಡ್ಸು. ಬಟ್ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಸತ್ಯ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಜ ಕಾರು ಐತಿ, ದೊಡ್ಡ ಮನೆಯೂ ಕೂಡ ಇದೆ, ಬಟ್ ಅಷ್ಟೇ ನಮ್ಮದು ಖರ್ಚು ಐತಿ. ಮೊನ್ನೆ ಒಬ್ಬರು ಕೇಳಿದರು, ನಿಮಗೆ ನಿಮ್ಮ ಸ್ಯಾಲ್ರಿ ಸಾಲುತ್ತಾ ನಿಮ್ಮ ಮನೆಯವ್ರದ್ದು ಅಂತ ಕೇಳಿದರು. ಸಾಲುತ್ತೆ ಅಂದರೆ ಸಾಲುತ್ತೆ, ಸಾಲಲ್ಲ ಅಂದರೆ ಸಾಲೋದಿಲ್ಲ. ಈಗ ಮನುಷ್ಯನಿಗೆ ಎಷ್ಟಿದ್ರೂ ಕಡಿಮೆನ, ಕೋಟ್ಯಾಧಿಪತಿ ಇದ್ರೂ ಕೂಡ ಅವ್ರಿಗೆ ಆಸೆ ಇದ್ದೇ ಇರುತ್ತೆ ಇನ್ನೂ ಸಂಪಾದನೆ ಮಾಡಬೇಕು ಮಾಡಬೇಕು ಅನ್ನೋದು. ಹಾಗೇ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ, ನಮಗೂ ಕೂಡ ಸಾಲೋದಿಲ್ಲ, ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಜೀವನನ ಸಾಗಿಸ್ತಾ ಇದ್ದೀವಿ. ಇವಾಗ ಹೊಟ್ಟೆ ಬಟ್ಟೆ ಮನೆ ಬಾಡಿಗೆ ಇಷ್ಟಕ್ಕೆ ಸರಿ ಹೋಗುತ್ತಾ ಫ್ರೆಂಡ್ಸು, ನಮ್ಮ ಮನೆಯವ್ರ ಬಾಡಿಗೆ ಇದು ಪೇಮೆಂಟು. ಸೇವಿಂಗ್ಸ್ ಅಂತ ಏನಿಲ್ಲ, ನಂದೇ ಒಂದು ಸ್ವಲ್ಪ ಯೂಟ್ಯೂಬಿಂದ ಬಂದಂಥ ಪೇಮೆಂಟಿಂದನೇ ಒಂದು ಸ್ವಲ್ಪ ಮಕ್ಕಳ ಹೆಸರಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. 3 ತಿಂಗಳಿಗೆ ಒಂದು ಸಲ ಬರುತ್ತೆ, ಅದರಲ್ಲೇ ಅರ್ಧ ನಮ್ಮಿತ್ತಾಗ ಅಕೌಂಟ್ಗೆ ಹಾಕಿರ್ತೀನಿ, ಇಲ್ಲಂದ್ರೆ ಇಲ್ಲ. ನವ್ಯಾಗ ಒಂದು ಸ್ವಲ್ಪ 1,400 ರೂಪಾಯಿ ಗೌರ್ಮೆಂಟಿಂದ ಬರುತ್ತಾ, ಅದನ್ನು ಹಾಕಿ ಅಕೌಂಟಲ್ಲೇ ಇಟ್ಟಿದ್ದೀವಿ, ಮುಂದೆ ಅವ್ರಿಗೆ ಎದಕ್ಕಾದರೂ ಹೆಲ್ಪ್ ಆಗುತ್ತಾ ಅಂತಂದು ಹೇಳಿಬಿಟ್ಟು ಎಲ್ಲನೂ ಶೇರ್ ಮಾಡ್ಕೊತೀನಿ ನಾನು, ಯಾವುದನ್ನು ಮುಚ್ಚಿಟ್ಕೊಳಕ್ಕೆ ಹೋಗಲ್ಲ ಫ್ರೆಂಡ್ಸು. ಯಾಕಂದ್ರೆ ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ಳಾರ್ದೆ ಇನ್ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ, ನೀವು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಹಾಗಾಗಿ. ಆಮೇಲೆ ಕೆಲವೊಬ್ರು ಹೇಳ್ತಾರೆ, ನೀನು ಎಲ್ಲದನ್ನು ಶೇರ್ ಮಾಡ್ಕೊತಿದ್ದಿ, ಎಲ್ಲನೂ ತೋರಿಸ್ತಿದ್ದಿ, ಊಟ ಮಾಡೋದು ಹೋಟೆಲಲ್ಲಿ ತಂದಿದ್ದು, ಆಮೇಲೆ ಬಟ್ಟೆ ಬರೇ ಎಲ್ಲ ತೊಗೊಂಡಿದ್ದು ಎಲ್ಲನೂ ತೋರಿಸ್ಬಾರ್ದು, ನೀ ಎಲ್ಲನೂ ತೋರಿಸ್ಕೊತ ಇದ್ರೆ ಅಯ್ಯೋ ಇಕ್ಕಿಗೇನು ಕಡಿಮೆ ಐತಿ, ಚೆನ್ನಾಗಿದ್ದಾರೆ, ಇವ್ರಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅನ್ಕೊತಾರೆ ಅಂತ ಕೆಲವೊಬ್ರು ಹೇಳ್ತಾರೆ. ನನಗೆ ಅನ್ನಿಸಿದ ಪ್ರಕಾರ ನಾನು ಎಲ್ಲನೂ ನೇರವಾಗಿ ನಾವು ನಿಯತ್ತಾಗಿ ಎಷ್ಟು ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಮುಂದೆ ಒಂದಿಲ್ಲ ಒಂದಿನ ನಾವು ಸುಳ್ಳು ಹೇಳಿದಾಗ ಒಂದಿಲ್ಲ ಒಂದಿನ ಸಿಕ್ಕಾಕೊತೀವಿ. ಇದ್ದದ್ದನ್ನು ಹೇಳಿದ್ರೆ ಯಾರಿಗೂ ಡೌಟ್ ಬರಲ್ಲ, ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸು. ಎಲ್ಲನೂ ಮುಚ್ಚಿಟ್ಕೊಂಡು ಜೀವನ ಮಾಡೋದಕ್ಕಿಂತ ನಮ್ಮದು ಜೀವನ ಯಾವ ರೀತಿ ಐತಿ ಹೆಂಗೈತಿ ಅನ್ನೋದನ್ನು ತೋರಿಸ್ಕೊತ ಹೋದರೆ ಎಲ್ಲ ಜನರು ನಂಬ್ತಾರೆ, ಅಷ್ಟೇ ನನ್ನ ಅನಿಸಿಕೆ ಫ್ರೆಂಡ್ಸು. ಕೆಲವೊಬ್ರು ಮಾತ್ರ ಎಷ್ಟೇ ನಾವು ಸತ್ಯವಾಗಿ ಸತ್ಯವನ್ನು ಹೇಳಿದರೆ ಯಾರೂ ನಂಬೋದೇ ಇಲ್ಲ, ಕೆಲವೊಬ್ರು ಮಾತ್ರ. ಕೆಲವೊಬ್ಬರು ಅರ್ಥ ಮಾಡ್ಕೊತಾರೆ, ಸಪೋರ್ಟ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಅಯ್ಯೋ ಈಕಿಗೇನು ಕಡಿಮೆ ಇಲ್ಲ, ಈಕಿಗೆ ಯಾಕೆ ನಾವು ಸಪೋರ್ಟ್ ಮಾಡಬೇಕು,
ಅಂತ ಅನ್ಕೊಳೋರು ಇದ್ದಾರೆ ಫ್ರೆಂಡ್ಸ್. ನಮಗೆ ಏನು ಕಡಿಮೆ ಇಲ್ಲ ಅಂತ ನಾನು ಹೇಳೋಕ್ಕೂ ಆಗಲ್ಲ. ನಮಗೆ ಹೊಟ್ಟೆ ಬಟ್ಟೆಗೆ ಆಗುತ್ತೆ, ನಾವು ಚೆನ್ನಾಗಿದ್ದೀವಿ. ಬಟ್ ಏನಂದರೆ ನಮ್ಮ ನವ್ಯಾಗ ಟ್ರೀಟ್ಮೆಂಟ್ಗೆ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ನಾವೇನು ಟ್ರೀಟ್ಮೆಂಟು ಹೋಗಿದ್ವಿ, ಬಟ್ ಡಾಕ್ಟ್ರು ಏನು ಹೇಳ್ತಾರೆ, ನೀವೆಲ್ಲೇ ಹೋದ್ರೂ ಏನು ಮಾಡೋಕ್ಕಾಗೋದಿಲ್ಲ, ಸ್ಕೂಲಿಗೆ ಹಾಕ್ರಿ ಅಂತಂದರು. ಸ್ಕೂಲಿಗೆ ಹಾಕಿದರೆ ನಮ್ಮ ನಾವೇನು ಕಾಲು ಮುರಿತು, ಆಪ್ರೇಷನ್ ಆಯಿತು, ತುಂಬಾ ಕಷ್ಟಪಟ್ವಿ. ಅದರಿಂದ ಇವಾಗ ಮತ್ತೆ ಹೊಳ್ಳಿ ಸ್ಕೂಲಿಗೆ ಹಾಕಲ್ವಾ ಅಂತ ಕೇಳ್ತಾರೆ. ಸ್ಕೂಲಿಗೆ ಹಾಕಿ ಮತ್ತು ಏನು ಮಾಡಬೇಕು ಫ್ರೆಂಡ್ಸು, ತಿಂಗಳ 10,000 ರೂಪಾಯಿ ಖರ್ಚು ಬರುತ್ತೆ. ಇದು 10,000ಕ್ಕಿಂತ 15,000 ರೂಪಾಯಿ ಖರ್ಚು ಆಗುತ್ತೆ ಆಕೆಗೆ. ಹೋಗಿ ಬಂದು ಕರ್ಕೊಂಬರ್ಬೇಕು, ಮತ್ತು ಸ್ಕೂಲ್ ಫೀಸ್ ಎಲ್ಲ ಸೇರಿ ಒಂದು 15,000 ಆಕೆಗೆ ಬೇಕು. ಮತ್ತು ಮನೆ ಬಾಡಿಗೆ ಬೇರೆ, ಎಲ್ಲನೂ ಖರ್ಚು ಜಾಸ್ತಿ ಆಗುತ್ತೆ. ಸುಮ್ಮನೆ ಇವಾಗ ನೋಡಿರಿ, ಲಕ್ಷಾಂಗಟ್ಟಲೆ ಪೇಮೆಂಟ್ ಇರುತ್ತಲ್ಲ ಅಂಥವ್ರಿಗೆ ಆ ಸ್ಕೂಲು ಚಲೋ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ಅದು ಸೆಟ್ ಆಗಲ್ಲ. ದೇವ್ರು ಮಾಡಿದ್ದಾಗುತ್ತೆ, ದೇವ್ರ ಆಶೀರ್ವಾದದಿಂದ ಹಾಕಿದಾಕಿ ಮಾಡ್ಕೊತಾಳೆ ಅನ್ನೋ ದೇವ್ರ ಮೇಲೆ ಭರವಸೆ ಇಟ್ಟು ನಾನು ಮನೇಲೇ ಆಕಿಗೆ ಏನಾದರೂ ಕಲಿಸೋದು ಅಂಥದ್ದು ಮಾಡ್ತೀನಿ ಫ್ರೆಂಡ್ಸ್. ಸುಮ್ಮನೆ ಸ್ಕೂಲಿಗೆ ಹಾಕಕ್ಕೆ ಹೋಗೋದಿಲ್ಲ, ಸ್ಕೂಲಿಗೆ ಹಾಕಿ ದುಡ್ಡನ್ನು ಕಳ್ಕೊಬೇಕು, ಮತ್ತು ಆಕಿ ಇಂಪ್ರೂವ್ನೂ ಆಗೋದಿಲ್ಲ ಅನಿಸುತ್ತೆ. ಹಾಗಾಗಿ ನಾನು ಬಿಟ್ಬಿಟ್ಟೆ. ನೋಡಿರಿ, ಇವಾಗ ನವ್ಯಾಗ ಸ್ನಾನ ಮಾಡಿಸ್ಕೊಂಡು ಪಾತ್ರೆ ಇದ್ದು ಒಂದು ಸ್ವಲ್ಪ ನಾಷ್ಟ ಮಾಡಿದ್ದು, ಅವನ್ನೆಲ್ಲ ತಿಕ್ತಾ ಇದ್ದೀನಿ. ತಲೆಗೆ ಮೊನ್ನೆ ಒಂದು ಸ್ವಲ್ಪ ಕಲರ್ ಹಚ್ಕೊಂಡಿದ್ದೆ ಫ್ರೆಂಡ್ಸ್, ಅದು ಕಲರು ಮುಖದ ಮೇಲೆ ಒಂಚೂರು ಟಚ್ ಆಗೈತಲ್ಲ, ಅದೆಲ್ಲ ಎದ್ದು ಕಾಣಿಸ್ತಾ ಇದೆ, ಮುಖ ಒಂಥರ ಕಾಣಿಸ್ತಾ ಇತ್ತು. ಇವಾಗ ಪಾತ್ರೆನೆಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನಕ ಸಾಂಬಾರು ಐತಿ, ಒಂದು ಸ್ವಲ್ಪ ರೈಸ್ ಮಾಡ್ಕೊಂಬಿಡ್ತೀನಿ. ರಾತ್ರಿಗೆ ಏನಾದರೂ ರೊಟ್ಟಿ ಅಥವಾ ಚಪಾತಿ ಮಾಡ್ತೀನಿ. ನಮ್ಮ ಮನೆಯವ್ರು ಬಂದಮೇಲೆ ಬಿಸಿ ಬಿಸಿ ರೊಟ್ಟಿ ಅಥವಾ ಚಪಾತಿ ಮಾಡಿದರೆ ಸರಿ ಹೋಗುತ್ತೆ. ಇವಾಗ ನೋಡಿರಿ, ನಾನು ಪಾತ್ರೆ ಎಲ್ಲ ಉಸ್ತಾ ಇದ್ದೀನಿ. ನವ್ಯ ಅಡುಗೆ ಮನೆ ಬಿಟ್ಟು ಎಲ್ಲಿ ಹೋಗ್ತಾನೇ ಇಲ್ಲ, ನನ್ನ ಹಿಂದೆ ಸುಳಿದಾಡ್ತಾ ಇದ್ಲು. ಹಾಗಾಗಿ ಬಾ ಇಲ್ಲಿ ನಿಂದ್ರ ಅಂತಂದು ಅಲ್ಲಿ ನಿಂದ್ರಸೀನಿ ಫ್ರೆಂಡ್ಸ್. ಪಾತ್ರನೆಲ್ಲ ತೊಳೆದಾದಮೇಲೆ ರೈಸ್ ಮಾಡಿದ್ದೆ. ಒಂದು ಸ್ವಲ್ಪ ನಮ್ಮ 3 ಮಂದಿಗೆ ಆಗೋಷ್ಟು ರೈಸು ಮತ್ತು ಟೊಮೆಟೊ ಸಾಂಬಾರು ಇತ್ತು ಫ್ರೆಂಡ್ಸ್. ಬರೀ ಟೊಮೆಟೊ ಸಾರು ರೈಸ್ ತಿನ್ನೋಕ್ಕೆ ಬೇಸರಾಗಿತ್ತು. ಹಾಗಾಗಿ 3 ಮಂದಿಗೆ ಒಂದೊಂದು ಹಪ್ಪಳನ ಕರಿತಾ ಇದ್ದೆ. ಹಪ್ಪಳ ಅನ್ನ ಸಾಂಬಾರು ತಿಂದ್ವಿ ರಾತ್ರಿಗೆ. ಇವಾಗ ನವ್ಯಾಗ ಹಸುವಾಗೈತಿ, ಮಕ್ಕೊಂಡೆದ್ದ ಅಲ್ಲ, ಹಾಗಾಗಿ ಊಟ ಮಾಡಿಸ್ಬೇಕಾಕಿಗೆ. ಊಟ ಮಾಡಿಸ್ತಾ ಇದ್ದೀನಿ ನೋಡಿರಿ. ನಮಿತ ಆಲ್ರೆಡಿ ಊಟ ಮಾಡಿದ್ಲಕ್ಕಿ, ಯಾಕಂದ್ರೆ ನವ್ಯ ಮಕ್ಕೊಂಡಿದ್ಲಲ್ಲ, ಆವಾಗ ಹೊಟ್ಟೆಸ್ತೈತಿ ಮಮ್ಮಿ ನನಗೆ, ನಾನು ಊಟ ಮಾಡ್ತೀನಿ ಅಂತಂದ್ಲು. ಆಯ್ತವ ಮಾಡು ಅಂತಂದೆ. ಆಕಿ ಮಾಡಿದಾದಮೇಲೆ ಇವಾಗ ನಾನು ನವ್ಯಾಗ ಊಟ ಮಾಡಿಸ್ತಾ ಇದ್ದೀನಿ. ಇನ್ನೇನು ಕೆಲಸನೂ ಕೂಡ ಎಲ್ಲ ಆಗೈತಿ. ಹಾಗೆ ಇವತ್ತಿನ ಲಾಗನ್ನು ಕೂಡ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸು. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.